ಸಿದ್ದರಾಮಯ್ಯನವರು ಬರಕ್ಕಿಂತ ಮುಂಚೆನೂ ಅಷ್ಟೇ ಅವರು ಬಂದಿದ್ದಾರೆ ಅಂತ ಆದ್ಮೇಲೆ ಅದು ಕೋಲಾರ ಜಿಲ್ಲೆಯ ಒಂದು ಏನು ನೆಂಟಸ್ಥಾನ ಇದೆ ನಮ್ಮ ಕುಟುಂಬಕ್ಕೂ ಮತ್ತು ಕೋಲಾರ ಜಿಲ್ಲೆಯನ್ನು ಅದು ಇವತ್ತಿಂದ ಅಲ್ಲ, ಅದು ತಲತಲಾಂತರದಿಂದ ನಮಗೆ ನಡ್ಕೊಂಬಂದಿರೋವಂಥದ್ದು. ಇವತ್ತು ಕುಮಾರಣ್ಣನು ಕೂಡ ಅಷ್ಟೇ. ಒಂದು ಸಂದರ್ಭದಲ್ಲಿ ನಾನು ಚುನಾವಣೆಗೆ ಸ್ಪರ್ಧಿಸದೆ ಆದರೆ ಎಂ ಪಿ ಚುನಾವಣೆಯಲ್ಲಿ ಅದು ಈ ಭಾಗದಿಂದನೇ ಮಾಡ್ತೀನಿ ಅಂತ ಅವತ್ತಿನ ಕಾಲದಲ್ಲಿ ನಿಂತರೂ ಅದು ಬೇರೆ ವಿಚಾರ. ಅಂದರೆ ಅಷ್ಟು ಅಭಿಮಾನ ಇದೆ ನಮಗೆ ನಮ್ಮ ಪಕ್ಷಕ್ಕೆ, ಮತ್ತು ನಮ್ಮ ಮೇಲೆ ಮತ್ತು ನಾವು ಅವರ ಮೇಲೆ ಅಷ್ಟೇ ಅಭಿಮಾನ ಇಟ್ಕೋಬೋದು. ಅದರಲ್ಲೂ ಕೂಡ ಇವತ್ತು ನಮ್ಮ ಇಬ್ರಾಹಿಂ ಸಾಹೇಬರು ರಾಜ್ಯಾಧ್ಯಕ್ಷರಾದ ಮೇಲಿಂದ, ನಮ್ಮ ಪಕ್ಷಕ್ಕೆ ಬಂದು ರಾಜ್ಯಾಧ್ಯಕ್ಷರಾದ ಮೇಲಿಂದ ಅಲ್ಪಸಂಖ್ಯಾತರು ನಾವು ಯಾವತ್ತೂ ಕಂಡದೇ ಇರೋ ಕೂಗು ಇವತ್ತು ಎಲ್ಲ ಭಾಗದಲ್ಲೂ ಕೂಡ ನಮ್ಮ ಜಿಲ್ಲೆಗಳಲ್ಲಿರ್ಬೋದು ರಾಜ್ಯಗಳಲ್ಲಿರ್ಬೋದು ಇವತ್ತು ಎಲ್ಲ ಭಾಗದಲ್ಲೂ ಅವ್ರು ಕೂಗು ಬರ್ತಾ ಇದ್ದಾರೆ. ಇದೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಾವು ನಮ್ಮ ಹೋರಾಟನ ಮಾಡ್ತಾ ಇದ್ದೀವಿ ಹೊರತು ಯಾವುದೇ ಕಾರಣಕ್ಕೂ ಯಾರೊಬ್ಬರು ಬರ್ತಿದ್ದಾರೆ ಅಂತ ನಾವು ಪ್ರತಿಷ್ಠೆಗೆ ತಗೊಂಡಿರೋ ವಿಚಾರ ಅಲ್ಲ. ಇವತ್ತು ಖಂಡಿತವಾಗ್ಲೂ ಕೋಲಾರ ಭಾಗದಲ್ಲಿ ನಮ್ಮ ಇವತ್ತು ಜನನೇ ಮಾತಾಡ್ತಿದ್ದಾರೆ, ಸಾರ್ವಜನಿಕರು ಮಾತಾಡ್ತಿದ್ದಾರೆ, ಸರ್ ಇಲ್ಲ ಗೆಲ್ತೀವಿ ಖಂಡಿತವಾಗ್ಲೂ JDS ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಿ ನೋಡೋ ಒಂದು ಆಸೆ ಆಶಾ ಕಿರಣ ನಮ್ಮಲ್ಲಿದೆ, ಖಂಡಿತವಾಗ್ಲೂ ಮಾಡ್ತೀವಿ ಅಂತ. ಮಂಡ್ಯ ಜಿಲ್ಲೆ ಅಮಿತ್ ಶಾ ಬಂದು ಪ್ರಚಾರ ಹೋದ್ಮೇಲೆ ಬಹುತೇಕ ಮಕ್ಕಳಿರುವ ಕಮಿಟಿ ಎಲ್ಲ BJPಗೆ ಒಳ್ಳೆ ಅಂತ ಸರ್. ಅಮಿತ್ ಶಾ ಅವರು ಇನ್ನೂ 10 ಬಾರಿ ಬಂದ್ರು ಮಂಡ್ಯ ಜಿಲ್ಲೆ ಅದು ದೇವೇಗೌಡರ ಕ್ಷೇತ್ರ ಅದು ಅರ್ಥ ಆಯ್ತಲ್ಲ. ಹಂಗಾಗಿ ಈಗಾಗಲೇ ಅಮಿತ್ ಶಾ ಅವರು ಬಂದು ಒಂದು ಬಾಂಬ್ ಹಾಕ್ಬಿಟ್ಟು ಹೋದ್ರು, ಅದು ನಮಗ್ ವಿರೋಧ ಆಯ್ತು ಅವ್ರಿಗೆ ವಿರೋಧ ಆಯ್ತು. ಇವತ್ತೆಲ್ಲರೂ ಕೂಡ ಏನಂತ ಹೇಳ್ತಾರೆ, ಇವತ್ತು ಅಮೂಲ್ಗೆ ಇವತ್ತು ತಗೊಂಡೋಗಿ ನಂದಿನಿಂದ ಸೇರಿಸ್ತೀನಿ ಅಂದ್ರೆ ಯಾರಪ್ಪನ ಮನೆ ಆಸ್ತಿ ಅದು? ನಂದಿನಿನ ಬೆಳೆಸ್ದವ್ರು ಯಾರು? ನಂದಿನಿನ ಬೆಳೆಸ್ದವ್ರು ರೇವಣ್ಣ ಸಾಹೇಬರು ಬಿಡಿ, ಸಾರ್ವಜನಿಕರು ರೈತರುಗಳು ಬಡ ಕುಟುಂಬದಿಂದ ಹಾಲಾಕಿ ಇವತ್ತು ಒಂದು ಸಂಘ ಸಂಸ್ಥೆಯನ್ನ ಇವತ್ತು ನಂದಿನಿ ಅನ್ನೋದನ್ನ ಇವತ್ತು ಒಂದು ಕೀರ್ತಿವಾಗಿ ಒಂದು ಶಕ್ತಿವಾಗಿ ಬೆಳೆಸಿದ್ದಾರೆ. ಅಂದ್ರೆ ಇವತ್ತು ಆಲ್ಮೋಸ್ಟ್ ಅದು ಅಧ್ಯಕ್ಷ ಸ್ಥಾನ ಇವತ್ತು ಕ್ಯಾಬಿನೆಟ್ ಪೋಸ್ಟ್ ಇದ್ದಂಗೆ ಅದು, ಅಷ್ಟು ಮಟ್ಟಕ್ಕೆ ಇವತ್ತು ಬೆಳೆಸಿದ್ದಾರೆ. ಅಂದರೆ ಇವತ್ತು ಕೋಲಾರ ಜಿಲ್ಲೆಯಲ್ಲೂ ಅಷ್ಟೇ, ಮೊದಲನೇ ಬಾರಿಗೆ ಏನಾರು ಇವತ್ತು ಒಂದು ಡೈರಿ ಆಯಿತು ಅಂದರೆ ಇಡೀ ರಾಜ್ಯದಲ್ಲಿ ಅದು ಕೋಲಾರ ಜಿಲ್ಲೆಯಿಂದ ಪ್ರಾರಂಭ ಆಗಿದೆ. ಅದಕ್ಕೆ ಯಾವಾಗಲೂ ಕೋಲಾರ ಜಿಲ್ಲೆಯನ್ನ ಸಿಲ್ಕು ಮತ್ತು ಮಿಲ್ಕು ಅಂತ ಹೇಳೋದು, ಸಿಲ್ಕು ಮಿಲ್ಕ್ ಕ್ಷೇತ್ರ ಅಂತ ಏನಕ್ಕೆ ಹೇಳ್ತಾರೆ ಅಂದರೆ ಇವತ್ತು ರೇಷ್ಮೆ ಮತ್ತು ಏನಾದ್ರು ಮೊದಲನೇ ಸ್ಥಾನದಲ್ಲಿ ಇತ್ತು ಅಂದರೆ ಅದು ಕೋಲಾರ ಜಿಲ್ಲೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಇವೆಲ್ಲ ಅಮಿತ್ ಶಾ ಅವರು ಇನ್ನೂ 10 ಬಾರಿ ಬಂದ್ರು ಅಷ್ಟೇ, ಇನ್ನೂ 15 ಬಾರಿ ಬಂದರೂ ಅಷ್ಟೇ, ಮಂಡ್ಯ ಜಿಲ್ಲೆಯಲ್ಲಿ ನಾವು 100ಕ್ಕೆ 100 ಭಾಗ ಸಂಪೂರ್ಣ ಸೀಟ್ಗಳನ್ನ ಹೋದ್ಸರಿ ಹೆಂಗೆ ಪಡೆದಿದ್ವಿ ಅದೇ ರೀತಿ ಪಡೆಯುವಂಥ ಕೆಲಸ ನಾವು ಮಾಡ್ತೀವಿ.